ಹೊರಟಿದ್ದೀರಿ? ಇನ್ನು ಮಿಸ್ಟರ್ ರಾಘವ್ದು ಯಾಕೆ ಹಸಿವು ಅಂದ್ರೆ? ತಿನ್ನಿ. ದುಡ್ಡು ದುಡ್ಡು ಅಂತ ಧನಮದದಿಂದ ಮೆರೀತಿದ್ರಿ, ಈಗ ತಿನ್ನಿ. ದುಡ್ಡನ್ನ ತಿಂದು ನಿಮ್ ಹಸಿವನ್ನ ನೀಗಿಸ್ಕೊಳ್ಳಿ. ಬೇಡ, ಒಲ್ದೇ ಒಂದು ಒಲ್ದೇ ಒಂದು ಒಲ್ದೇ ಒಂದು ತಂದ. ಹದಿನೆಂಟು ವರ್ಷಗಳ ಹಿಂದೆ ನಾನು ಇದೇ ರೀತಿ ಕಂಡೀರಿಟ್ಟು ಅಂಗಲಾಚಿ ಬೇಡ್ಕೊಂಡಿದ್ದೆ. ಆದ್ರೆ ನೀನು ದುಡ್ಡಿನ ಮದದಲ್ಲಿ ನನ್ನ ಬಾಳನ್ನೇ ಹಾಳು ಮಾಡಿಬಿಟ್ಟೆ. ನಾನು ತಪ್ಪು ಮಾಡಿಬಿಟ್ಟಮ್ಮ, ನಾನು ತಪ್ಪು ಮಾಡಿಬಿಟ್ಟೆ. ನನಗೆ ಕ್ಷಮಿಸ್ಬಿಡು ತಾಯಿ, ನನಗೆ ಕ್ಷಮಿಸ್ಬಿಡು. ಈ ದುಡ್ಡಿನಿಂದ ನಿನ್ನ ಹಸಿವು ಯಾಕ್ತಿರಲ್ವೋ? ನೀನು ಪಶ್ಚಾತ್ತಾಪ ಪಟ್ರೆ ನನ್ನ ತಾಯಿ ಕಳ್ಕೊಂಡಿರೋ ಬಾಳು ಮತ್ತೆ ಬರಲ್ಲ. ಅನ್ಯಾಯದಿಂದ ಸಂಪಾದಿಸಿ ನಿನ್ ಮೆರೆಯೋದಕ್ಕೆ ಕಾರಣ ಆದ ಈ ಉಳ್ಳೋ ಹಣ ಒಂದು ಕಡೆಯಿಂದ ಇನ್ನೊಂದು ಕಡೆ ಉರುಳುತ್ತಾನೆ ಇರುತ್ತೆ. ಅದು ಶಾಶ್ವತ ಅಲ್ಲ ರಾವ್ ಬಹದ್ದೂರ್. ಪ್ರೀತಿ ವಿಶ್ವಾಸ ಕರುಣೆ ಅನುಕಂಪಗಳೇ ಇಲ್ಲದೆ ನನ್ನ ತಾಯಿ ಬಾಳನ ಹಾಳು ಮಾಡಿದ ನಿನ್ನ ನನ್ನ ತಾಯಿ ತಡೆದೇ ಇದ್ದಿದ್ರೆ ಯಾವತ್ತೋ ಮುಗಿಸ್ಬಿಡ್ತಿದ್ದೆ. ನಾನ್ ಮಾಡಿದ ಶಪಥ ಇವತ್ತು ನಿನ್ನಿಂದ ನೆರವೇರ್ತು. ನನ್ನೊಳಗಿದ್ದ ಮತ್ಸರ ಇವತ್ತು ಆರ್ತು. ಯಾವ ಮನುಷ್ಯನೇ ಆಗ್ಲಿ ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟಾಗ ಆತನ್ನ ಕ್ಷಮಿಸಲೇಬೇಕು. ಅದೇ ಮನುಷ್ಯತ್ವ. ಮಾನಸ ಬಂದೈತೆ. ಬದುಕಿದ್ಯಲ್ಲಮ್ಮ. ತಗೊಳ್ಳಿ. ಏನಮ್ಮ ಇದು? ನಿಮ್ಮ ಆಸ್ತಿ ಪಾಸ್ತಿ ಮನೆ ಪತ್ರ ಇದನ್ನೆಲ್ಲ ಜಯಂತ ಕೊಂಡ್ಕೊಂಡಿದ್ದು. ಅಷ್ಟೇ ಅಲ್ಲ, ಪ್ರಾಣ ಕಳ್ಕೊಳಕ್ ಹೋಗ್ತಿದ್ದ ನಿಮ್ಮ ಮಾನಸಳನ್ನ ಅವನೇ ಉಳಿಸಿದ್ದು. ನನಗಿದ್ದಲ್ಲ ಬೇಡ. ನಿಮ್ಮ ಎದುರುಗಡೆ ನಿಂತು ಮಾತಾಡೋ ಯೋಗ್ಯತೆನೂ ಇಲ್ಲ ನನಗೆ. ಜೀವನ ಏನು ಅಂತ ಇವತ್ತು ನಾನು ನಿಮ್ಮಿಂದ ತಿಳ್ಕೊಂಡೆ. ಜಯ, ಇದೆಲ್ಲ ನೀನ್ ಸಂಪಾದನೆ ಮಾಡಿದ್ದು, ನೀನೇ ಇಟ್ಕೋಪ್ಪ. ರಾವ್ ಬಹದ್ದೂರ್, ನಿನಗ್ ಬುದ್ಧಿ ಕಲಿಸ್ಬೇಕು ಅಂತ ನಾನ್ ಸಂಪಾದನೆ ಮಾಡಿ ನಿನಗ್ ಕೊಟ್ಟಿರೋ ಭಿಕ್ಷೆ ಅದು. ನಾನ್ ಹುಡುಗನಾಗಿದ್ದಾಗ ಇದೇ ರೀತಿ ಛತ್ರಿಂದ ನನ್ನನ್ನು ಕತ್ತಿಡಿದು ಹೊರಗೆ ತಳ್ಳಿಲ್ಲ ಅಂದ್ರೆ ನಾನು ಈ ಸ್ಥಿತಿಗೆ ಬರ್ತಿರ್ಲಿಲ್ಲ. ನನಗ್ ಸಂಪಾದನೆ ಮಾಡೋ ಶಕ್ತಿ ಇದೆ. ನನಗ್ ಬೇಕಾಗಿರೋದು ನಾನು ಮೊಟ್ಟ ಮೊದಲು ಸಂಪಾದಿಸಿದ ಈ ಒಂದು ರೂಪಾಯಿ.